ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ನೆಹರು ವಾರ್ ನಡೀತಾ ಇದೆ. ಜಾಹೀರಾತಿನಲ್ಲಿ ನೆಹರು ಫೋಟೋ ಕೈಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ನವರು ಕಿಡಿಕಾರಿದ್ದಾರೆ. ಇದು ಸರ್ಕಾರಿ ಜಾಹೀರಾತು, ಅವ್ರ ಪಕ್ಷದ ಜಾಹೀರಾತಾಗಿದ್ರೆ ಏನ್ ಬೇಕಾದ್ರೂ ಕೊಟ್ಕೊಳ್ಳಿ, ಸರ್ಕಾರಿ ಜಾಹೀರಾತು. ಸರ್ಕಾರಿ ಜಾಹೀರಾತಿನಲ್ಲಿ ಫೋಟೋ ಕೈಬಿಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಸರಣಿ ಟ್ವೀಟ್ಗಳನ್ನು ಮಾಡ್ತಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಸಿದ್ದರಾಮಯ್ಯ, ಜೈರಾಮ್ ರಮೇಶ್, ಪ್ರಿಯಾಂಕ ಖರ್ಗೆ, ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಆಲ್ಮೋಸ್ಟ್ ಕಾಂಗ್ರೆಸ್ನ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಬೊಮ್ಮಾಯಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಬೊಮ್ಮಾಯಿ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಟೈಮ್ನಲ್ಲಿ ಫೋಟೋ ಗಲಾಟೆ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಜೋರಾಗಿರುವಂತದ್ದು ನೆಹರು ಫೋಟೋದ ಗದ್ದಲ. ಬಿಜೆಪಿಯವರು ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ವಿವಾದ ಆಗ್ಲಿ ಅಂತಾನೆ ಏನಾದ್ರೂ ಮಾಡಿಬಿಟ್ಟಿದಾರೋ ಏನು ಅನ್ನುವಂತ ಅನುಮಾನಗಳು ಕೂಡ ಸಹಜವಾಗಿ ಕಾಡುತ್ತೆ. ಏಕೆಂದ್ರೆ ಇದು ಸರ್ಕಾರಿ ಜಾಹೀರಾತ್ ಆಗಿರುವಂತ ಹಿನ್ನೆಲೆಯಲ್ಲಿ ಇವ್ರ ಪಕ್ಷದ ಜಾಹೀರಾತಿನ ರೀತಿಯಲ್ಲಿ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆ. ದೇಶವನ್ನ ಆಳಿದಂತ ಮೊದಲ ಪ್ರಧಾನಿ, ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟವನ್ನ ಮಾಡಿದಂತ ನಾಯಕ, ಅಂತ ನಾಯಕನಿಗೆ ಅವಮಾನ ಮಾಡಿದ್ ಎಷ್ಟು ಮಟ್ಟಿಗೆ ಸರಿ? ಬೊಮ್ಮಾಯಿಯಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ನಿಮ್ಮ ತಂದೆಯವರು ಫಾಲೋ ಮಾಡ್ತಾ ಇದ್ದಂತ ಎಂ ಎನ್ ರಾಯ್ ಅವರು ನೆಹರು ಅವರ ಅನುಯಾಯಿ ಆಗಿದ್ದಂಥವ್ರು, ನಿಮ್ ತಂದೆಗೂ ಮಾಡಿದಂತ ಅವಮಾನ ಇದು ಅಂತಾನು ಕೂಡ ಕೆಲವು ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ. ಒಳಕು ರಾಜಕಾರಣ ಮಾಡ್ತಾ ಇದ್ದಾರೆ, ಒಳಕು ಮನುಷ್ಯಗಳಿದಾವಲ್ಲ ಅವ್ರು ಯಾವಾಗಲೂ ಕೂಡ ಕೊಳಕು ರಾಜಕಾರಣ ಮಾಡೋರು. ಈಗಾಗಲೇ ಅಧ್ಯಕ್ಷರು ಹೇಳದಂತೆ ನೆಹರೂರವರು ಇಡೀ ಜಗತ್ತಿಗೆ ಗೊತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು. ಸುಮಾರು 9-10 ವರ್ಷಗಳ ಕಾಲ ಜೈಲಿನಲ್ಲಿದ್ದಂಥವರು, ದೇಶಕ್ಕೋಸ್ಕರ ಇಡೀ ಕುಟುಂಬ ತ್ಯಾಗ ಮಾಡಿದೆ ನೆಹರು ಅವರು, ಮೋತಿಲಾಲ್ ನೆಹರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಕಮಲಾ ನೆಹರು ಅವರು ಎಲ್ಲರೂ ಕೂಡ ತ್ಯಾಗ ಮಾಡಿರ್ತಕ್ಕಂಥ ಕುಟುಂಬ. ಅವರು ಫೋಟೋ ತೆಗೆಯೋದ್ರಿಂದ ಇವರು ಸಣ್ಣತನ ಗೊತ್ತಾಗುತ್ತೆ ಅಷ್ಟೇ, ಇವರ ಕೊಳಕ್ತನ ಗೊತ್ತಾಗುತ್ತೆ. ಅದರಿಂದ ನಾನು ಈ ಆರ್ ಎಸ್ ಎಸ್ ನವರ ಈ ಕೊಳಕ್ತನ ಇದೆಯಲ್ಲ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಸರ್ಕಾರ ಕೊಟ್ಟಿರೋದು ಅಡ್ವರ್ಟೈಸ್ಮೆಂಟ್, ಅದು ಆರ್ ಎಸ್ ಎಸ್ ಅಡ್ವರ್ಟೈಸ್ಮೆಂಟ್ ಅಲ್ಲ, ಸರ್ಕಾರ ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್. ಹಣ ಯಾರ್ದು? ಜನರ ದುಡ್ಡು. ನೆಹರು ಫೋಟೋನೇ ನೀವು ತೆಗೆದಾಕ್ತೀವಿ ಅಂತಂದ್ರೆ, ಅವರು ಟಿಪ್ಪು ಸುಲ್ತಾನ್ ಫೋಟೋನೇ ಹಾಕೋದಿಲ್ಲ ಅಂತಂದ್ರೆ ನಿಮಗೆ ಇತಿಹಾಸ ತಿರ್ಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಷ್ಟನ್ನ ತಿರ್ಸಕ್ ಹೋಗ್ತಾ ಇದ್ದಾರೆ. ನಾನು ಬೊಮ್ಮಾಯಿ ಅವ್ರ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡಿರೋದು, ನಾನು ಟಿವಿ ಇದನ್ನ ನೋಡಿದೆ, ಅಡ್ವರ್ಟೈಸ್ಮೆಂಟ್ ನೋಡಿದೆ. ಇನ್ನು ಜವಾಹರಲಾಲ್ ನೆಹರು ಅವರು ಫೋಟೋ ಹಾಕಿದ್ರೆ ಬಹುಮಾನ ಏನ್ರಿ? ಸಿಟಿ ಲಾಶ್ ಹಾಕಿ ಕಾಂಟ್ ಚೇಂಜ್ ದಿ ಹಿಸ್ಟ್ರಿ. ಜವಾಹರಲಾಲ್ ನೆಹರು ಬಿಲ್ಡಪ್ನಲ್ಲಿ ಜೈಲಲ್ಲಿ ಇದ್ದ ಜೊತೆಗೆ ಹಾಸ್ಯನಾಗಿ ಬರ್ಕೊಂಡ ಜೊತೆಗೆ ಮೊದಲನೇ ಪ್ರಧಾನಮಂತ್ರಿಯಾಗಿ ರಾಷ್ಟ್ರಕ್ಕೆ ಧ್ವಜ ಹಾರಿಸಿ ಅವ್ರ ಕಾಲದಲ್ಲಿ ಸಂವಿಧಾನ ಕೊಟ್ಟು ತಿರಂಗ ಕೊಟ್ಟು ಎಲ್ಲ ಕೊಟ್ಟಿದ್ದಾರೆ. ಕಾಂಟ್ ಚೇಂಜ್ ದಿ ಹಿಸ್ಟ್ರಿ ಅಂದ್ರೆ ವೈ ಯು ಆರ್ ಗೋಯಿಂಗ್. ನಮ್ಮ ಕಲ್ಚರ್ ಅಲ್ಲ, ನಮ್ಮ ಕರ್ನಾಟಕದ ಕಲ್ಚರು. ಒನ್ ಚೀಫ್ ಮಿನಿಸ್ಟರ್ ಐ ಆಮ್ ಟೆಲಿಂಗ್ ಯು ವೈ ಯು ಈಗ ನಿಮ್ಮ ಫಾದರ್ ಚೀಫ್ ಮಿನಿಸ್ಟರ್ ಅಲ್ಲ ಅಂತ ಹೇಳಕ್ಕಾಗ್ತದಾ? ನೀವು ಚೀಫ್ ಮಿನಿಸ್ಟರ್ ಅಲ್ಲ ಅಂತ ಹೇಳಕ್ಕಾಗ್ತದಾ? ಇಟ್ ಇನ್ ಹಿಸ್ಟ್ರಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ಬೊಮ್ಮಾಯಿ. ಅದೇ ಆಡ್ ಅಲ್ಲಿ ಸಾವರ್ಕರ್ ಅವ್ರನ್ನ ಹೈಲೈಟ್ ಮಾಡಿದ್ದಾರೆ. ಎಲ್ಲಿ ಅವ್ರು ಮಾಡ್ಕೊಳ್ಳಿ? ಅವ್ರು ನಾನು ಅದ್ರ ಬಗ್ಗೆ ಕ್ವಶನ್ ಮಾಡ್ಕೊಳ್ತೇನೆ. ಸಾವರ್ಕರ್ ಅವ್ರು ಮಾಡ್ಕೊಳ್ಳಿ, ಇವ್ರದ್ದು ಮಾಡ್ಕೊಳ್ಳಿ. ಬಟ್ ಹಿಸ್ಟ್ರಿನ ಬದಲಾವಣೆ ಮಾಡೋದು ನಾನು ಬೊಮ್ಮಾಯಿ ಅಂತ ಒಬ್ಬ ಮುಖ್ಯಮಂತ್ರಿಯಿಂದ ನಾನು ನಿರೀಕ್ಷೆ ಮಾಡಿದ್ದೀನಿ.